ಅಷ್ಟ ಅಂತ ಹೇಳ್ತೀವಿ ಎಂಟು ಥರ ಲಕ್ಷ್ಮಿಯರು ಇದ್ದಾರೆ ಆ ಲಕ್ಷ್ಮಿಯರು ಅಂದರೆ ಲಕ್ಷ್ಮಿಯಲ್ಲೇ ಎಂಟು ಅವತಾರಗಳಿವೆ ಆ ಎಂಟು ಅವತಾರಗಳು ಮನೆಯಲ್ಲಿ ನೆಲೆಸಿರುವುದ್ರೆ ಎಲ್ಲಿ ಯಾವ ಲಕ್ಷ್ಮಿ ನೆಲೆಸಿರ್ತಾಳೆ ಯಾವ ಭಾಗದಲ್ಲಿ ಪೂಜೆ ಮಾಡಿದ್ರೆ ಯಾವ ಲಕ್ಷ್ಮಿಗೆ ಪೂಜೆ ಮಾಡಿದ ಹಾಗೆ ಆಗುತ್ತೆ ಯಾ ಎಲ್ಲಿ ಏನಾದರೂ ಮಾಡಿದ್ರೆ ಈಗ ಒಂದು ಕೆಲಸನ ಮಾಡಿದ್ರೆ ಅದರಿಂದ ಯಾವುದೋ ಒಂದು ಲಕ್ಷ್ಮಿಗೆ ನಾವು ತೊಂದರೆ ಕೊಟ್ಟಂಗೆ ಆಗುತ್ತೆ ಪೂಜೆಗೆ ಅವ್ರಿಗೆ ಬಗ ವಿಘ್ನ ತಂದಂಗ ಆಗುತ್ತೆ ಅದರಿಂದ ನಮಗೆ ಕೆಡ್ಕುಂಟಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಓಂ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮಹಾಲಕ್ಷ್ಮಿ ಅನ್ನೋರು ಶ್ರೀಮತಿ ಮಹಾಲಕ್ಷ್ಮಿ ಸಮುದ್ರ ಮಂಥನದ ವೇಳೆಯಲ್ಲಿ ಜನನ ಆದದ್ದು ಅಂತ ಹೇಳ್ತಾರೆ ಮತ್ತೆ ಇವರು ಕ್ಷೀರಸಾಗರದಲ್ಲಿ ಜನಿಸಿದ್ದು ಶ್ರೀಮ ನಾರಾಯಣನ ಪತ್ನಿ ಅಂತ ಹೇಳ್ತಾರೆ ಹಾಗೆ ಭೃಗು ಮಹರ್ಷಿಯ ಪತ್ನಿಯ ಗರ್ಭದಲ್ಲಿ ಜನಿಸಿದ್ದು ಮಹಾಲಕ್ಷ್ಮಿ ಅಂತ ಕೂಡ ಹೇಳ್ತಾರೆ ಇನ್ನು ತಾವರೆ ಹೂವಿನಲ್ಲಿ ಕೂಡ ಮಹಾಲಕ್ಷ್ಮಿಯ ಜನನವಾಯಿತು ಅಂತ ಹೇಳ್ತಾರೆ ಹಾಗೆ ಸೀತಾಮಾತೆಯ ರುಕ್ಮಿಣಿ ದೇವಿ ಇವರೆಲ್ಲ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಹಾಗೆ ಅಷ್ಟಲಕ್ಷ್ಮಿಯರು ಅಂತ ಇದೆ ಅಷ್ಟಲಕ್ಷ್ಮಿಯರು ಅಂದರೆ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಯಾವ ದೇವರನ್ನು ಪೂಜೆ ಮಾಡಿದ್ರೆ ನಮಗೆ ಯಾವ ರೀತಿ ವರ ಕೊಡ್ತಾರೆ ಮತ್ತು ಯಾವ ದೇವರು ಯಾವ ಯಾವ ರೀತಿ ಜನ ಆದರೂ ಯಾವ ಲಕ್ಷ್ಮಿ ಯಾವ ರೀತಿ ಜನನಾದರು ಅವರ ಬಗ್ಗೆ ಅವರು ಎಲ್ಲಿರ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಮೊದಲನೇದಾಗಿ ಆದಿಲಕ್ಷ್ಮಿ ಭೃಗು ಮಹರ್ಷಿಯು ಪ್ರಾಚೀನ ಭಾರತದ ಸಪ್ತ ಋಷಿಗಳಲ್ಲಿ ಒಬ್ಬರು ಧಾರ್ಮಿಕ ಗ್ರಂಥಗಳ ಪ್ರಕಾರ ಬ್ರಹ್ಮನ ಸೃಷ್ಟಿದ ಪ್ರಜಾಪ್ರತಿಗಳಲ್ಲಿ ಭೃಗು ಮಹರ್ಷಿಗಳು ಸ ಕಡ ಒಬ್ರು ತ್ರೇತಾಯದ ಯುಗದಲ್ಲಿ ಇವರು ಬರೆದ ಭೃಗು ಸಂಹಿತ ಅನ್ನೋದು ಕೂಡ ಜನಪ್ರಿಯ ಆಗಿತ್ತು ಇವರು ಬ್ರಹ್ಮನ ಮಾನಸ ಪುತ್ರ ಅಂತ ಕರೀತಾರೆ ಇವರ ಪಾದದ ಮೂರನೇ ಪಾದದಲ್ಲಿ ಮೂರನೇ ಕಣ್ಣಿರುತ್ತೆ ಭಗವಾನ್ ವಿಷ್ಣು ನಿಮಗೆ ಗೊತ್ತಿರೋ ಹಾಗೆ ಭಗವಾನ್ ವಿಷ್ಣು ಆ ಕಣ್ಣನ್ನು ಕೈಯಿಂದ ಬಲವಂತವಾಗಿ ತೆಗೆಯುತ್ತಾರೆ ಅಲ್ಲಿ ಆಗ ಇವರಲ್ಲಿದ್ದ ತ ನಾನು ಅನ್ನೋ ಭಾವನೆ ಕೂಡ ದೂರ ಆಗುತ್ತೆ ಆಗ ಇವರ ಮಟ್ಟ ಮಗಳಾಗಿ ಹುಟ್ಟಿದವಳೆ ಶ್ರೀ ಆದಿಲಕ್ಷ್ಮಿ ಈ ಆದಿಲಕ್ಷ್ಮಿ ಎರಡೂ ಕೈಗಳಲ್ಲಿ ತಾವರೆ ಹೂವು ಮತ್ತು ಬಿಳಿ ಬಣ್ಣದ ಧ್ವಜವನ್ನು ಹಿಡಿದುಕೊಂಡಿರ್ತಾಳೆ ಈಕೆಯ ಕೈಗಳಲ್ಲಿ ಅಭಯದ ಯೋಗ ಮುದ್ರೆ ಇರುತ್ತೆ ಮತ್ತೊಂದು ಕೈಯಲ್ಲಿ ವರದ ಮುದ್ರೆ ಇರುತ್ತೆ ಆದಿ ಅಂದರೆ ಆರಂಭ ಅಥವಾ ಮೊದಲು ಅಂತ ಅರ್ಥ ಈ ಆದಿಲಕ್ಷ್ಮಿಯನ್ನು ಲಕ್ಷ್ಮಿಯನ್ನು ಪೂಜಿಸಿದ್ರೆ ಮನಸ್ಸಲ್ಲಿರೋ ಕಷ್ಟಗಳು ಮರೆಯಾಗುತ್ತೆ ಮನೆಯಲ್ಲಿ ಶಾಂತಿ ನಗು ನಿಲ್ಲಿಸಿರುತ್ತೆ ಅಂತ ಹೇಳ್ತಾರೆ ಈಕೆಯನ್ನು ಸ್ತುತಿ ಮಾಡಿ ಅಂದರೆ ಪೂಜಿಸಿ ನಾವು ಯಾವುದೇ ಕೆಲಸಗಳನ್ನ ಮಾಡಿದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿರೋ ವಿಘ್ನಗಳು ದೂರವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಎರಡನೆಯದಾಗಿ ಧನಲಕ್ಷ್ಮಿ ಧನಲಕ್ಷ್ಮಿಯ ಮುಖವು ಬಂಗಾರದಂತೆ ಇರುತ್ತೆ ಈಕೆಯು ಧನ ಕನಕಗಳಿಂದ ಕೂಡಿದ ಸಂಪತ್ತಿನ ಪ್ರತೀಕ ಸಂಪತ್ತಿನ ದೇವತೆಯಾದ ಈಕೆ ಆವಾಸ ಸ್ಥಾನ ಮನೆಯ ಮುಂಬಾಗಿಲಿನ ಹೊಸಲು ಅದಕ್ಕಾಗಿಯೇ ಮನೆಯ ಇರೋರು ಹೊಸಲನ್ನು ತುಳಿಬಾರ್ದು ಹೊಸಲು ಮೇಲೆ ಕೂರಬಾರ್ದು ಅಂತ ಹೇಳೋದು ಹಣದ ತೊಂದರೆ ಇರೋರು ಪ್ರತಿದಿನ ಮುಂಬಾಗಿಲನ್ನು ಮನೆಯ ಹೊರಗೆ ನಿಂತ್ಕೊಂಡು ಹೊರಗಿನಿಂದ ಶುಚಿಗೊಳಿಸಿ ತಾವರೆ ಹೂವು ಅಥವಾ ಯಾವುದೇ ರೀತಿಯ ಬಿಳಿ ಬಣ್ಣದ ಹೂವನ್ನು ಇಡ್ತಾ ಬಂದರೆ ಅವ್ರ ಮನೆಯಲ್ಲಿರೋ ದಾರಿದ್ರ್ಯ ದೂರವಾಗುತ್ತೆ ಹಾಗೆ ಧನಲಕ್ಷ್ಮಿ ದೇವಿಯ ಕೈಯಲ್ಲಿ ಆರು ಮಾ ರೀತಿಯ ಶಸ್ತ್ರಗಳು ಇರುತ್ತೆ ಕೆಂಪು ಬಣ್ಣದ ಉಡುಪಿನಲ್ಲಿ ಕಾಣುವ ಈಕೆ ತನ್ನ ಕೈಯಲ್ಲಿ ಚಕ್ರ ಶಂಕ ಮಾವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟ ತೆಂಗಿನಕಾಯಿಯನ್ನು ಹೊಂದಿರುವ ಸುಂದರವಾದ ಕಳಶವನ್ನು ಇಟ್ಕೊಂಡಿರ್ತಾಳೆ ಈ ಕಳಶವನ್ನು ಅಮೃತ ಕಳಶ ಅಂತ ಕೂಡ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇದಲ್ಲದೆ ಬಿಲ್ಲು ಬಾಣ ಕಮಲ ಮತ್ತು ಅಭಯ ಮುದ್ರೆಯನ್ನ ಹೊಂದಿರುತ್ತಾಳೆ ಮತ್ತೊಂದು ಕೈಯಲ್ಲಿ ನೆಲದ ಮೇಲೆ ಬೀಳುತ್ತಿರುವ ಅಂದ್ರೆ ಚಿನ್ನದ ನಾಣ್ಯಗಳನ್ನು ಕೆಳಗೆ ಬೀಳಿಸುತ್ತಿರುವ ರೀತಿ ಇರುತ್ತೆ ಧನಲಕ್ಷ್ಮಿಗೆ ಸಿಹಿ ಭರಿತ ಅಡುಗೆಯನ್ನು ನೈವೇದ್ಯ ಮಾಡುವುದರಿಂದ ಹಣಕಾಸಿನ ತೊಂದರೆಯನ್ನ ದೂರವಾಗಿಸುತ್ತಾಳೆ ಇನ್ ಮೂರನೆಯದು ಧಾನ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಅಂದ್ರೆ ಹೆಸರೇ ಹೇಳುವ ಹಾಗೆ ಕೃಷಿ ಕಾರ್ಯದ ಅಧಿಪತಿ ಈಕೆ ಕೃಷಿ ಸಂಪತ್ತಿನ ದೇವತೆ ಮನೆಯಲ್ಲಿರೋ ಈಕೆಯ ಆ ವಾಸಸ್ಥಾನ ಅಂದ್ರೆ ಮನೆಯ ಹಿತ್ತಲು ಹಿಂದಿನ ಕಾರಣದಲ್ಲಿ ಮನೆಯ ಹಿತ್ತಲಿನಲ್ಲಿ ಅಂದ್ರೆ ಹಿಂದೆ ಮನೆಯಿಂದ ಕಡೆ ತರಕಾರಿ ಹೂವು ಈ ಥರ ತುಂಬ ಬೆಳೀತಾ ಇದ್ರು ಆಗ ಮುಂಭಾಗ್ಲಿಗೆ ಸರಿ ಸಮನಾಗಿ ಕೂಡ ನಿರ್ಮಿಸ್ತಾ ಇದ್ರು ಕೆಲವೊಂದು ಕಡೆ ನೀವು ಈಗಲೂ ನೋಡ್ಬೋದು ಮುಂಬಾಗಿಲಿನ ಜೊತೆಗೆ ಹಿಂಭಾಗಲೂ ಕೂಡ ತೊಳೆದು ಅಷ್ಟೇ ರೀತಿಯಾಗಿ ಮುಂಬಾಗಿಲೇ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಹಿಂಬಾಗ್ಲನ್ನು ಕೂಡ ಪೂಜೆ ಮಾಡುವ ಸಂಪ್ರದಾಯ ಇದೆ ಹಳ್ಳಿಯ ಮುಗ್ಗಳಲ್ಲಿ ಕೆಲವೊಂದು ಕಡೆ ಮುಂಗ ಮುಂಬಾಗಿಲಿನ ಬಳಿ ಮತ್ತೆ ಹಿಂಬಾಗಿಲಿನ ಬಳಿ ತುಳಸಿ ಕಟ್ಟೆ ಕಟ್ಟಿರ್ತಾರೆ ಧಾನ್ಯ ಲಕ್ಷ್ಮಿ ಧರಿಸುವ ಉಡುಪು ಹಸಿರು ಬಣ್ಣದಿಂದ ಇರುತ್ತೆ ಈಕೆ ಕೃಷಿಗನ್ನ ಸೂಚಿಸೋದ್ರಿಂದ ಹಸಿರು ಬಣ್ಣದಿಂದ ಕೂಡಿರ್ತಾನೆ ಈಕೆಯ ಕೈಯಲ್ಲಿ ಎಂಟು ರೀತಿಯ ಶಸ್ತ್ರ ಇರುತ್ತೆ ಎರಡು ತಾವರೆ ಹೂವುಗಳಿರುತ್ತೆ ಉತ್ತಮ ಬೆಳೆಯನ್ನ ಸೂಚಿಸುವ ಭತ್ತ ಮತ್ತು ಕಬ್ಬನ್ನು ಕೈಯಲ್ಲಿ ಹಿಡಿದಿರುತ್ತಾನೆ ಅಲ್ದೆ ಕೈಯಲ್ಲಿ ಹಣ್ಣುಗಳು ಕೂಡ ಇರುತ್ವೆ ಈಕೆಯ ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆ ಇರುತ್ತೆ ಧಾನ್ಯಲಕ್ಷ್ಮಿ ಪೂಜೆ ಮಾಡುವ ಸ್ ಮನೆಯಲ್ಲಿ ಧನ ಧಾನ್ಯಕ್ಕೆ ಕೊರತೆ ಇರಲ್ಲ ಸಮೃದ್ಧಿ ಇರುತ್ತೆ ಮತ್ತೆ ಸುಖ ಸಂತೋಷದಿಂದ ಜೀವನ ಮಾಡಿಸ್ತಾ ಇರ್ತಾರೆ ಅನುಪಯುಕ್ತ ತರಕಾರಿ ಮತ್ತೆ ಹಣ್ಣುಗಳನ್ನ ಮನೆಗೆ ಹೊರಗೆ ಇಡೋದ್ರಿಂದ ಧಾನ್ಯಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ತರ ಯಾವುದೇ ಒಣಗಿದ ತರಕಾರಿಗಳನ್ನ ಬೆಂಕಿಯಲ್ಲಿ ಹಚ್ಚಬಾರದು ಅಂತ ಹೇಳುತ್ತೆ ಇನ್ನು ನೆಕ್ಸ್ಟು ಮೂರನೇ ನಾಲ್ಕನೇದಾಗಿ ಗಜಲಕ್ಷ್ಮಿ ಗಜಲ ಗಜ ಅಂದರೆ ಆನೆ ಗಜಲಕ್ಷ್ಮಿ ಅಂದರೆ ಆ ಪ್ರಾಣಿಗಳ ಅನ್ನೋ ಪ್ರಾಣಿಗಳನ್ನು ನೋಡ್ಕೊಳ್ಳುವಂಥ ಲಕ್ಷ್ಮಿ ಅಂತ ಹೇಳ್ತಾರೆ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ ಮನೆ ಕುಟುಂಬದವರು ಜವಾಬ್ದಾರಿಯನ್ನು ತಗೊಳ್ಳೋದು ವಂಶದ ಹಿರಿಯ ಪಟ್ಟವು ದೊರೆಯುತ್ತೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಲಭಿಸುತ್ತೆ ಇಂಧನನು ಕಳೆದುಕೊಂಡ ಸಂಪತ್ತನ್ನು ಗಜಲಕ್ಷ್ಮಿ ಪೂಜೆ ಮಾಡೋದ್ರಿಂದಾನೆ ಅಂದರೆ ಸಾಗರದಿಂದ ಮರಳಿ ಬಂದ್ರಿಂದ ಗಳಿಸೋದು ಗಜಲಕ್ಷ್ಮಿಯು ಕೆಂಪಾದ ಉಡುಪಿನಲ್ಲಿ ನಾಲ್ಕು ಶಸ್ತ್ರಗಳನ್ನು ಎರಡೂ ಕೈಗಳಲ್ಲಿ ತಾವರೆ ಹೂವುಗಳನ್ನು ಹೊಂದಿರುತ್ತಾಳೆ ಇದರ ಜೊತೆಗೆ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಕೈಯಲ್ಲಿ ಧರಿಸಿರ್ತಾಳೆ ಅಲ್ಲದೆ ಮುಖ್ಯವಾಗಿ ಗಜಲಕ್ಷ್ಮಿ ಅಕ್ಕಪಕ್ಕ ಎರಡು ಆನೆಗಳು ನೀರಿನ ಮಡಿಕೆಗಳಿಂದ ಸ್ನಾನ ಮಾಡುತ್ತಿರುವಂತೆ ಕಂಡುಬರುತ್ತಿರುತ್ತೆ ಇನ್ನು ನೆಕ್ಸ್ಟ್ ಸಂತಾನಲಕ್ಷ್ಮಿ ಸಂತಾನಲಕ್ಷ್ಮಿ ತಕ್ಷಣ ಎಲ್ರಿಗೂ ಗೊತ್ತಾಗದೆ ಸಂತಾನವನ್ನು ಕರುಣಿಸುವ ದೇವತೆಯುಳು ಅಂತ ಈಕೆಯ ಕೈಯಲ್ಲಿ ಆರು ರೀತಿಯ ಶಸ್ತ್ರಗಳು ಇರುತ್ತವೆ ಆಕೆಯ ಕೈಯಲ್ಲಿ ನೀರು ಮಾವಿನ ಎಲೆಗಳು ಮತ್ತು ನೀರಿನಿಂದ ಇರುವ ಎರಡು ಕಲಶಗಳು ಸಂತಾನಲಕ್ಷ್ಮಿಯ ಕೈಯಲ್ಲಿ ಇರುತ್ತವೆ ಅವಳ ತೊಡೆಯ ಮೇಲೆ ಒಂದು ಮಗುವಿದ್ದು ಒಂದು ಕೈಯಿಂದ ಮಗುವನ್ನು ಹಿಡಿದಿದ್ದು ಇನ್ನೊಂದು ಕೈಯಿಂದ ಅಭಯ ಮುದ್ರೆ ಇರುತ್ತೆ ತನ್ನ ಸಂತಾನಕ್ಕಾಗಿ ಯಾವುದೇ ಹೋರಾಡಕ್ಕೂ ಸೈ ಎಂಬ ಸಂದೇಶವನ್ನು ಯಾಕೆಯು ಇಲ್ಲಿ ನೀಡುತ್ತಿರುತ್ತಾಳೆ ಮಗುವ ತನ್ನ ಕೈಯಲ್ಲಿ ಕಮಲವನ್ನು ಕಮಲವನ್ನು ಹಿಡಿದಿರುವಂತಹ ಚಿತ್ರ ಇರುತ್ತೆ ಮುಖ್ಯವಾಗಿ ನವವಿವಾಹಿತರು ಸಂತಾನ ಲಕ್ಷ್ಮಿಯ ಪೂಜೆಯನ್ನು ಮಾಡಿದಲ್ಲಿ ಸಂತಾನ ಲಭಿಸುತ್ತೆ ಈಕೆಯ ಪೂಜೆಯಿಂದ ಕುಟುಂಬದ ಮಕ್ಕಳ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುತ್ತೆ ಒಂದು ವೇಳೆ ತಾಯಿ ಮತ್ತು ಮಕ್ಕಳ ನಡುವೆ ಉತ್ತಮ ಬಾಂಧವ್ಯ ಇರದೇ ಇದ್ರೆ ಸಂತಾನಲಕ್ಷ್ಮಿ ಪೂಜೆ ಮಾಡಿದ್ರೆ ಅಮ್ಮ ಅಮ್ಮಗಳು ಅಥವಾ ಮಗ ಚೆನ್ನಾಗಿ ಇರ್ತಾರೆ ನೆಕ್ಸ್ಟ್ ಧೈರ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಅಂದರೆ ಎಲ್ರಿಗೂ ಗೊತ್ತ ಧೈರ್ಯ ಬರುತ್ತೆ ಹಿಂದಿನ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗೋ ಮುಂಚೆ ಧೈರ್ಯಲಕ್ಷ್ಮಿಗೆ ಪೂಜೆಯನ್ನು ಮಾಡ್ತಿದ್ರು ಈಗ ನಿತ್ಯ ಜೀವನದಲ್ಲಿ ಎದುರಾಗೋ ಸಮಸ್ಯೆಗಳ ನಿವಾಸಕ್ಕೆ ನಮಗೆ ಧೈರ್ಯ ಆತ್ಮಶಕ್ತಿ ಬೇಕು ಕೆಂಪು ಬಣ್ಣದ ಉಡುಪಿನಲ್ಲಿರುವ ಧೈರ್ಯಲಕ್ಷ್ಮಿ ತನ್ನ ಕೈಯಲ್ಲಿ ಚಕ್ರ ಶಂಖ ಬಿಲ್ಲು ಬಾಣ ತ್ರಿಶೂಲ ಕತ್ತಿಯನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ ಓಲೆಗರಿಯ ಒಂದು ಕಟ್ಟು ಒಂದು ಕೈಯಲ್ಲಿ ಇದೆ ಅಭಯ ಮುದ್ರ ಮತ್ತು ವರದ ಮುದ್ರೆಯು ಉಳಿದ ಕೈಗಳಲ್ಲಿ ಇವೆ ಈಕೆಯ ಪೂಜೆಯಿಂದ ಆತ್ಮವಿಶ್ವಾಸ ಹೆಚ್ಚುತ್ತೆ ನೆಕ್ಸ್ಟ್ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಗೆ ಜಯಲಕ್ಷ್ಮಿ ಅಂತಲೂ ಕೂಡ ಹೆಸರಿದೆ ರಾಜ ಮಹಾರಾಜರು ಯುದ್ಧ ಆರಂಭಿಸುವ ಮುನ್ನ ವಿಜಯಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತಿದ್ರು ಇದರಿಂದ ನಮಗೆ ಜಯ ಲಭಿಸಲಿ ಅಂತ ಕೇಳಿಕೊಂಡು ಪೂಜೆ ಮಾಡ್ತಿದ್ರು ಹಾಗೆ ಜಯ ದೊರೆತಿತ್ತು ಅಂತ ನಂಬಿಕೆ ಇದೆ ಈಕೆಯ ಕೆಂಪು ಉಡುಪಿನಲ್ಲಿದ್ದು ಕೈಗಳಲ್ಲಿ ಚಂಕ ಚಕ್ರ ಶಂಕ ಕತ್ತಿ ಗುರಾಣಿ ತಾವ್ರೆ ಹೂಗಳನ್ನು ಹೊಂದಿರುತ್ತಾನೆ ತನ್ನ ಉಳಿದ ಕೈಯಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆ ಇರುತ್ತೆ ಕುಟುಂಬದ ಜವಾಬ್ದಾರಿಯು ದೊರೆತ ಯಶಸ್ಸನ್ನು ಗಳಿಸಲು ವಿಜಯಲಕ್ಷ್ಮಿನ ಪೂಜೆ ಅತಿ ಮುಖ್ಯವಾಗಿರುತ್ತೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಗಳಿಸಲು ಸಹೋದ್ಯೋಗಿಗಳ ನಡುವೆ ಉತ್ತಮ ಬಾಂಧವ್ಯ ಇರಲು ಈಕೆಯ ಪೂಜೆ ಸಹಕಾರಿಯಾಗಿರುತ್ತೆ ನೆಕ್ಸ್ಟ್ ಐಶ್ವರ್ಯ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿಯ ಮುಖದಲ್ಲಿ ಮುಖದಲ್ಲಿ ಗೆಲುವಿನ ಕಾಂತಿ ಇರುತ್ತೆ ಈಕೆಯ ಮುಖಿಯು ಬಂಗಾರದಂತೆ ಹೊಳೆಯುವಂತೆ ಕಾಣುತ್ತೆ ಈಕೆಯ ಸಂಪತ್ತನ್ನು ಪ್ರತಿಪಾದಿಸುವ ದೇವತೆ ಆಗಿರುತ್ತಾಳೆ ಹಣ ಚಿನ್ನ ಬೆಳ್ಳಿ ಒಡವೆಗಳು ಭೂಮಿ ವಾಹನವನ್ನು ಸಹ ಈಕೆಯ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಹೊಸಲನ್ನು ಪೊರಕೆಯಿಂದ ಗುಡಿಸಬಾರದು ಯಾಕಂದರೆ ಹೊಸಲಿನಲ್ಲಿ ಲಕ್ಷ್ಮಿ ವಾಸಸ್ಥಾನ ದೀಪವನ್ನು ಹಚ್ಚುವ ವೇಳೆ ಮನೆಯನ್ನು ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಅಂತ ನಂಬಿಕೆ ಇದೆ ಈ ಕಾರಣದಿಂದಾಗಿ ದೀಪ ಹಚ್ಚುವ ವೇಳೆ ಮನೆಯ ಕಸವನ್ನು ಗುಡಿಸಿ ಮನೆಯಿಂದ ಹೊರಗೆ ಎಸಿ ಎಸಬಾರದು ಅಂತ ಹೇಳ್ತಾರೆ ಕೆಂಪು ಮತ್ತು ಹಸಿರು ಬಣ್ಣದ ಉಡುಪನ್ನು ಈ ಐಶ್ವರ್ಯ ಲಕ್ಷ್ಮಿ ಧರಿಸಿರುತ್ತಾಳೆ ತಾವರೆ ಹೂವು ಮತ್ತು ಐಶ್ವರ್ಯ ತುಂಬಿದ ಚಿನ್ನದ ಕಳಶ ಈಕೆಯ ಕೈಯಲ್ಲಿ ಇರುತ್ತೆ ಲಕ್ಷ್ಮೀ ದೇವಿಯ ಕೈಯಲ್ಲಿ ಚಕ್ರ ಶಂಕ ಮಾವಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟ ತೆಂಗಿನಕಾಯಿಯನ್ನು ಹೊಂದಿರುವ ಸು ವಸುಂದರವಾದ ಕಳಶವನ್ನು ಹೊಂದಿರುತ್ತಾ ಬಿಳಿ ಮತ್ತು ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡುವುದು ಹೆಚ್ಚು ಪು ಲಾಭಕರ ಪೂಜೆಯ ವೇಳೆ ಐಶ್ವರ್ಯ ಲಕ್ಷ್ಮಿಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಉಪಯೋಗಿಸಿ ತಯಾರಿಸಿದ ಅನ್ನವನ್ನು ಸಮರ್ಪಿಸುವುದು ತುಂಬ ಮುಖ್ಯ ಇದರಿಂದ ಐಶ್ವರ್ಯ ಲಕ್ಷ್ಮಿ ಆಶೀರ್ವಾದವಾಗಿ ನಮಗೆ ಎಲ್ಲ ರೀತಿಯ ಸಂಪತ್ತು ಸಮೃದ್ಧಿ ದೊರೆಯುತ್ತೆ ಇದಿಷ್ಟು ಅಷ್ಟಲಕ್ಷ್ಮಿಯರ ಕತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ